ಕೇಸ್ ಪಾಸಾದ ತಕ್ಷಣ ನಾನೇನು ಅತಿ ಬುದ್ಧಿವಂತನ ಕೇಸ್ ನಾನೊಬ್ಬನೇ ಪಾಸ್ ಮಾಡಿ ಅಂತೇಳಿ. ಹಾಗಾಗಿ ಇವರು ಏನಾದರೂ ನನ್ನೊಂದಿಗೆ ಏನಾದರೂ ವ್ಯವಹರಿಸಿದ್ದಾರೆ ಅಂದರೆ ಅದು ಸಾಧ್ಯನೇ. ಪತ್ರಿಕೆಯ ಮೂಲ ಉದ್ದೇಶ, ಪತ್ರಿಕೆಯ ಆಶಯ, ನಮಗೆ ಯಾವ ಕಾರಣದಿಂದ ಈ ಕೆಲಸ ಸಿಕ್ಕಿದೆ, ಒಬ್ಬ ಮಕ್ಕಳಿಗೆ ತಂದೆ, ಆಮೇಲೆ ಒಬ್ಬ ಅಧಿಕಾರಿಯಾಗಿ ಹೇಗೆ ತಿರುಗಿ ಮಾಡಲಿಕ್ಕೆ ಸಾಧ್ಯ? ಟ್ರಾನ್ಸ್ಫರ್ ಆದಮೇಲೆ ಈ ಹೊಸ ಸರ್ಕಾರ, ನಾವೊಂದು ಹಳ್ಳಿಯಿಂದ ಬಂದಿದ್ದೇನೆ, ಬಹುಶಃ ಇದನ್ನೆಲ್ಲ ಅವರೆಲ್ಲ ಯಾರೂ ಮರ್ತಂಗಿದೆ ಅನಿಸುತ್ತೆ. ಈಗಿನ ಸರ್ಕಾರ ರಚನೆ ಆಗಿದೆ, ಅಕ್ಕ ತಂಗಿಯರಿಗೆ ಸಹೋದರ ಇದ್ದೇನೆ, ನಾನಿದ್ದಾಗ ಇವರು ಸಚಿವರೇ ಇರಲಿಲ್ಲ, ಅದರ ಪರಿಜ್ಞಾನ ನಮ್ಮ ಮೇಲೆ ಇದೆ. ಅಥವಾ ಅವ್ರು ಏನಾದರೂ ತ್ರಿಕಾಲ ಜ್ಞಾನ ಅಂತ ಹೇಳ್ತಾರೆ, ಬ್ರಹ್ಮಜ್ಞಾನ, ಭೇಟಿ ಮಾಡುವಂಥ ಸಂದರ್ಭ ಬಂದೇ ಇಲ್ಲ. ವರದಿ ಮಾಡುವ ಮುಂಚೆ ಸೊ ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಬ್ರಹ್ಮಾತೀತ ಜ್ಞಾನ ಅಂದರೆ ಮನಸ್ಸುಗಳೇ ಮಾತಾಡುವಂಥ ಒಂದು ಶಕ್ತಿ ಇದೆ ಅಂತ. ಒಬ್ಬ ತಂದೆ ತಾಯಿಗೆ ಮಗ, ಹಳ್ಳಿಯ ಹುಡುಗ, ನಾನು ಜ್ಞಾನ ಯಾವಾಗ ತಪ್ಪು ಮಾಡ್ತೇವೆ ಅಂದರೆ ನಮಗೆ ಕಾನೂನಿನ ಪರಿಜ್ಞಾನ ಇಲ್ಲದೇ ಇದ್ದಾಗ.